ಫ್ರೆಂಡ್ಸ್, ನಮಸ್ಕಾರ. ನಾನ್ ಸುಪ್ರಿಯಾ ಪ್ರಕಾಶ್ ಅಂಡ್ ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ನಿಮ್ಗೆ ಆಗ್ಲೇ ಗೊತ್ತಾಗಿರ್ಬೇಕು ಅನ್ಕೋತೀನಿ. ಇವತ್ ನಾವು ಮಾಡ್ತಾ ಇರೋದು ಒಂದು ಟೊಮ್ಯಾಟೊ ಫೇಷಿಯಲ್. ಸೊ ಇವತ್ ನಾನ್ ನಿಮ್ಗೆ ಒಂದು ಕಂಪ್ಲೀಟ್ ಫೇಷಿಯಲ್ ಸ್ಟೆಪ್ಸ್ ನ ತೋರಿಸ್ತೀನಿ. ಅದು ಒಂದು ಟೊಮ್ಯಾಟೊ ಯೂಸ್ ಮಾಡ್ಕೊಂಡು ನೀವು ಯಾವ ತರ ಫೇಷಿಯಲ್ ಮಾಡ್ಕೋಬಹುದು ಅಂತ. ಸೊ ಟೊಮ್ಯಾಟೊ ಫೇಷಿಯಲ್ ಯೂಸ್ ಮಾಡಿದ್ರೆ ನಿಮ್ಗೆ ನಿಮ್ ಟ್ಯಾನ್ ರಿಮೂವ್ ಆಗ್ಲಿ, ಬ್ಲ್ಯಾಕ್ ಹೆಡ್ಸ್ ಆಗ್ಲಿ, ಇಲ್ಲ ಆಕ್ನೆ ಪ್ರಾಬ್ಲಮ್ಸ್, ಇಲ್ಲಾಂದ್ರೆ ಒಂಥರ ಡಲ್ ಸ್ಕಿನ್, ಡ್ರೈ ಸ್ಕಿನ್, ಆತರ ಏನೇನೋ ಇಶ್ಯೂಸ್ ಇರುತ್ತಲ್ಲ ಅದೆಲ್ಲ ತುಂಬಾ ಬೇಗನೆ ಮಾಯ ಆಗುತ್ತೆ ಅಂತ ಹೇಳ್ಬೋದು. ಸೊ ಟೊಮ್ಯಾಟೊ ಫೇಷಿಯಲ್ ಖಂಡಿತ ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ. ನಾನ್ ನಿಮ್ಗೆ ಇವತ್ತು ಒಂದೊಂದು ಸ್ಟೆಪ್ ನು ಪ್ರಾಪರ್ ಆಗಿ ಕ್ಲೆನ್ಸಿಂಗ್, ಸ್ಕ್ರಬ್ಬಿಂಗ್, ಫೇಸ್ ಮಾಸ್ಕ್ ಪ್ರತಿ ಒಂದೂ ತೋರಿಸ್ತೀನಿ, ಯಾವ ತರ ನೀವು ಟೊಮ್ಯಾಟೊ ಫೇಷಿಯಲ್ ನ ಮಾಡ್ಕೋಬಹುದು ಅಂತ. ತುಂಬಾನೇ ಸಿಂಪಲ್ ಆಗಿರುತ್ತೆ ಸ್ಟೆಪ್ಸ್, ನೀವು ಮನೇಲಿ ಆರಾಮಾಗಿ ಫೇಷಿಯಲ್ ಮಾಡ್ಕೋಬಹುದು. ಲೈಕ್ ಪಾರ್ಲರ್ಗೆ ಹೋಗಿ ಫೇಷಿಯಲ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಮನೇಲಿ ಆರಾಮಾಗಿ ಟೊಮ್ಯಾಟೋಸ್ ಇರುತ್ತೆ ನಿಮ್ಮಲ್ಲಿ, ಲೈಕ್ ಮನೇಲಿ ಇರುವಂತ ವಸ್ತುವಿಂದ ನೀವು ಯಾವ ತರ ಫೇಷಿಯಲ್ ಮಾಡ್ಕೋಬಹುದು ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಹಾಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ನನಗೆ ಕಾಮೆಂಟ್ ಮಾಡಿ ಡೆಫಿನೆಟ್ಲಿ ತಿಳಿಸಿ ಲೈಕ್ ನಿಮ್ ರಿಸಲ್ಟ್, ಲೈಕ್ ಆಫ್ಟರ್ ಟೊಮ್ಯಾಟೊ ಫೇಷಿಯಲ್ ಮಾಡಿದ್ಮೇಲೆ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಆ ರಿಸಲ್ಟ್ ಹೇಗೆ ಬಂತು ಅಂತ. ಅಂಡ್ ನೀವು ಇದುವರೆಗೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಆ ರೆಡ್ ಕಲರ್ ಸಬ್ಸ್ಕ್ರಿಪ್ಷನ್ ಬಟನ್ ನ ಕ್ಲಿಕ್ ಮಾಡಿ, ಹಾಗೂ ಅದ್ರ ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ನು ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಪೋಸ್ಟ್ ಮಾಡಿದಾಗ ನಿಮ್ಗೆ ಅದ್ರ ಅಪ್ಡೇಟ್ ಬರುತ್ತೆ. ಓಕೆ ಫ್ರೆಂಡ್ಸ್, ಸೊ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಂತೆ ಬನ್ನಿ, ಫೇಷಿಯಲ್ ಮಾಡೋದು ಹೇಗೆ ಅಂತ ನಿಮ್ಗೆ ತೋರಿಸ್ಕೊಡ್ತೇನೆ. ಸೊ ಫೇಷಿಯಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಅಂದರೆ ನೀವೇನೇ ಮೇಕಪ್ ಇಲ್ಲಾಂದರೆ ಕ್ರೀಮ್ ಏನೇ ಹಚ್ಕೊಂಡಿದ್ರು ಅದನ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಟೊಮ್ಯಾಟೊನ ಯೂಸ್ ಮಾಡ್ತಾ ಇದ್ದೀನಿ. ಟೊಮ್ಯಾಟೊನ ಬರೀ ಅಂದರೆ ನೀರು ಹಾಕದಂತೆ ಟೊಮ್ಯಾಟೊನ ರುಬ್ಕೊಳ್ಳಿ. ಸೊ ಅದನ್ನೇ ಟೊಮ್ಯಾಟೊ ಪ್ಯೂರಿ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ. ಸೊ ಟೊಮ್ಯಾಟೊ ಪ್ಯೂರಿನ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ. ಟೊಮ್ಯಾಟೊ ಏನು ಮಾಡುತ್ತಪ್ಪ ಅಂದರೆ ನಿಮ್ಮ ಓಪನ್ ಪೋರ್ಸ್ ಏನಾದರೂ ಇದ್ದರೆ, ಇಲ್ಲಾಂದರೆ ನಿಮ್ಮ ಫೇಸ್ದು ಬ್ಲ್ಯಾಕ್ ಹೆಡ್ಸ್ ಆ ಥರ ಏನಾದರೂ ಇದ್ದರೆ ತುಂಬ ಬೇಗ ಅದನ್ನೆಲ್ಲ ರೆಡ್ಯೂಸ್ ಮಾಡುತ್ತೆ. ಸ್ಕಿನ್ನ ತುಂಬ ಲೈಟನ್ ಮಾಡುತ್ತೆ, ಅಂದರೆ ನಿಮ್ಮ ಸ್ಕಿನ್ ಟ್ಯಾನ್ ಏನಾದರೂ ಇದ್ದರೆ ಅದು ತುಂಬ ಲೈಟನ್ ಮಾಡುತ್ತೆ. ಸೊ ರಾ ಮಿಲ್ಕಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಅದು ನಿಮ್ಮ ಪಿಗ್ಮೆಂಟೇಷನ್ನ ರೆಡ್ಯೂಸ್ ಮಾಡುತ್ತೆ, ಡ್ರೈ ಸ್ಕಿನ್ನ ಹೀಲ್ ಮಾಡುತ್ತೆ, ಮತ್ತು ನಿಮ್ಮ ಸ್ಕಿನ್ನ ತುಂಬ ಹೈಡ್ರೇಟ್ ಮಾಡುತ್ತೆ. ಸೊ ರಾ ಮಿಲ್ಕು ಅಷ್ಟೇ ತುಂಬ ಒಳ್ಳೆಯದು ನಿಮ್ಮ ಸ್ಕಿನ್ಗೆ. ಸೊ ಈ ಥರ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು ಒಳ್ಳೆ ಮಿಕ್ಸ್ಚರ್ನ ಫಾರ್ಮ್ ಮಾಡ್ಕೊಳ್ಳಿ ನೋಡಿ. ಈ ಥರ ಒಂದು ತೆಳ್ಳಗಿರುವಂಥ ಮಿಕ್ಸ್ಚರ್ ಫಾರ್ಮ್ ಆಗುತ್ತೆ ಆಗ. ಸೊ ಫೇಸ್ನಲ್ಲಿ ಈ ಥರ ಮಿಕ್ಸ್ಚರ್ನ ಅಪ್ಲೈ ಮಾಡಿ ಕ್ಲೀನಾಗಿ ಅದನ್ನ ಮಸಾಜ್ ಮಾಡ್ಕೋಬೇಕು. ಈ ಮಸಾಜ್ನ ನಾವು ಸರ್ಕ್ಯುಲರ್ ಮೋಷನಲ್ಲಿ ಮಾಡ್ಕೋಬೇಕು. ಸರ್ಕ್ಯುಲರ್ ಮೋಷನಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ಓಪನ್ ಪೋರ್ಸ್ ಆ ಥರ ಏನೇ ಇದ್ರೂ ಟೊಮ್ಯಾಟೋದು ಏನು ಲಿಕ್ವಿಡ್ ಇರುತ್ತೋ ಅದು ನಿಮ್ಮ ಓಪನ್ ಪೋರ್ಸ್ ಒಳಗೆ ಹೋಗ್ಬಿಟ್ಟು ಅದನ್ನ ಹೀಲ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಆದಷ್ಟು ನೀವು ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್, ಫೇಸ್ ಬ್ಲಡ್ ಸರ್ಕ್ಯುಲೇಷನ್ ಇದೆಯೋ ಅದು ತುಂಬ ಚೆನ್ನಾಗಾಗುತ್ತೆ, ಫೇಸಲ್ಲಿ ಒಂದು ಗ್ಲೋ ಬರುತ್ತೆ. ಸೊ ಆದಷ್ಟು ಮಸಾಜ್, ಫೇಸ್ ಮಸಾಜ್ ಏನಿದೆಯೋ ಅದು ಸರ್ಕ್ಯುಲರ್ ಮೋಷನಲ್ಲಿ ಮಾಡ್ಕೋಬೇಕು. ಸೊ ಇದನ್ನು ಒಂದು 5 ಮಿನಿಟ್ಸ್ ತನಕ ಹಾಗೆ ಬಿಟ್ಟು ಆಮೇಲೆ ಒಂದು ವಾರ್ಮ್ ಲೂಕ್ ವಾರ್ಮ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ ನೋಡಿ. ವಾಶ್ ಒಂದು ಬರೀ ಕ್ಲೆನ್ಸಿಂಗಲ್ಲೇ ನನ್ನ ಫೇಸಲ್ಲಿ ಒಂದು ಒಳ್ಳೆ ಗ್ಲೋ ಕಾಣಿಸ್ತಾ ಇರ್ಬೋದು ನಿಮಗೆ. ಓಕೆ, ಸೊ ಸೆಕೆಂಡ್ ಸ್ಟೆಪ್ ಬಂದು ಸ್ಕ್ರಬ್ಬಿಂಗ್. ನಾವಿಲ್ಲಿ ಸ್ಕ್ರಬ್ಬಿಂಗ್ ಮಾಡ್ಕೋಬೇಕು. ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋಕ್ಕೆ ನಂದು ಒಂದು ಟೊಮ್ಯಾಟೊನ ಒಂದು ಸ್ಲೈಸ್ ಮಾಡ್ಕೋತಾ ಇದ್ದೀನಿ, ಅಂದರೆ ಒಂದು ಟೊಮ್ಯಾಟೊ ಸ್ಲೈಸ್ ತಗೋತಾ ಇದ್ದೀನಿ ಇಲ್ಲಿ. ಸೊ ಇದು ಫೇಷಿಯಲ್ ಬಂದು ಟೋಟಲಿ ಟೊಮ್ಯಾಟೊನಲ್ಲೇ ಬೇಸ್ ಆಗಿರುವಂಥದ್ದು. ಸೊ ಅದಕ್ಕೆ ಒಂದು ಟೊಮ್ಯಾಟೊ ಸ್ಲೈಸ್ನ ತೊಗೊಂಡು ಅದನ್ನು ಸಕ್ಕರೆ ಏನಿದೆಯೋ ಅದನ್ನು ಸಕ್ಕರೆನ ರುಬ್ಕೊಂಡಿದ್ದೀನಿ. ರುಬ್ಕೊಂಡು ಅಂದರೆ ತೀರಾ ಒಂಥರ ಗರಿ ಗರಿ ಥರ ಸಕ್ಕರೆನ ರುಬ್ಕೊಂಡಿದ್ದೀನಿ. ಸೊ ಆ ಟೊಮ್ಯಾಟೊನ ಸಕ್ಕರೆ, ಆ ಗರಿ ಗರಿ ಸಕ್ಕರೆ ಏನು ರುಬ್ಕೊಂಡಿದ್ದೀನೋ ಅದರಲ್ಲಿ ಡಿಪ್ ಮಾಡಿಕೊಂಡು ಈ ಥರ ಫೇಸ್ಗೆ ಒಂದು ಒಳ್ಳೆ ಸ್ಕ್ರಬ್ ಟೈಪಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಆ ಟೊಮ್ಯಾಟೊನ ಅದರಲ್ಲಿ ಡಿಪ್ ಮಾಡಿ ನಿಮ್ಮ ಫೇಸ್ ಮೇಲೆ ಕ್ಲೀನಾಗಿ ಅದನ್ನು ರಬ್ ಮಾಡ್ಕೊಳ್ಳಿ. ಈ ಥರ ಒಂದು ಮಸಾಜ್ ಇದನ್ನು ಮತ್ತು ಮಸಾಜ್ ಟೈಪ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮದು ಇಂಪ್ಯೂರಿಟೀಸ್ ಏನೇ ಇದ್ರೂ ಒಳಗಡೆ ಅದನ್ನೆಲ್ಲ ಕ್ಲೀನಾಗಿ, ಅಂದರೆ ನಿಮ್ಮ ಆಕ್ನೆ ಪ್ರಾಬ್ಲಮ್, ಇಂಪ್ಯೂರಿಟೀಸ್, ಪೋರ್ಸ್ ಒಳಗಡೆ ಇರೋ ಇಂಪ್ಯೂರಿಟೀಸ್ನೆಲ್ಲ ಕ್ಲೀನಾಗಿ ಹೀಲ್ ಮಾಡುತ್ತೆ ಇದು. ಸೊ ಈ ಥರ ಕ್ಲೀನಾಗಿ ನಿಮ್ಮ ಫೇಸ್ಗೆ ಒಂದು ರಬ್ಬಿಂಗ್ ಮೋಷನಲ್ಲಿ ಮಸಾಜ್ ಮಾಡ್ಕೊಳ್ಳಿ. ಆದಷ್ಟು ಟೈಮ್ ತೊಗೊಳ್ಳಿ, ಒಂದು 5 to 10 ಮಿನಿಟ್ಸ್ ತೊಗೊಳ್ಳಿ. ಅದಾದಮೇಲೆ ಒಂದು ಲ್ಯೂಕ್ ವಾರ್ಮ್ ವಾಟರಲ್ಲಿ ಮತ್ತೆ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಫೇಸ್ ಮಾಸ್ಕ್. ಸೊ ಇದು ಥರ್ಡ್ ಸ್ಟೆಪ್ ನಿಮ್ಮದು. ಸೊ ಫೇಸ್ ಮಾಸ್ಕ್ ಮಾಡೋದಕ್ಕೆ ನಾನು ಇಲ್ಲಿ ಮತ್ತೆ ಟೊಮ್ಯಾಟೊ ಪ್ಯೂರಿ ಏನಿದೆಯೋ ಆ ಟೊಮ್ಯಾಟೊ ಪ್ಯೂರಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಆಲ್ಮೋಸ್ಟ್ 1/2 ಸ್ಪೂನಷ್ಟು ಟೊಮ್ಯಾಟೊ ಪ್ಯೂರಿ ತೊಗೊಂಡಿದ್ದೀನಿ. ಈ ಟೊಮ್ಯಾಟೊ ಪ್ಯೂರಿ ಜೊತೆ ನಾನಿಲ್ಲಿ ಮುಲ್ತಾನಿ ಮಿಟ್ಟಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಆಯಿಲಿ ಸ್ಕಿನ್ ಇದ್ದರೆ ಅದನ್ನ ಡ್ರೈ ಮಾಡುತ್ತೆ, ಮತ್ತು ನಿಮ್ಮ ಪೋರ್ ಸೈಜ್ ಏನಿದೆಯೋ ಅದು ಮಿನಿಮೈಸ್ ಅಂದರೆ ಡಿಮಿನಿಷ್ ಮಾಡುತ್ತೆ. ಸೊ ತುಂಬಾ ಒಳ್ಳೆಯದು ಮುಲ್ತಾನಿ ಮಿಟ್ಟಿ. ಇಂಡಿಯನ್
ಹೋಮಲ್ಲಿ ಮುಲ್ತಾನಿ ಮಿಟ್ಟಿನ ತುಂಬ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ನಾನು ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋ ಇಂಗ್ರೀಡಿಯೆಂಟ್ ಬಂದು ಲೆಮನ್. ಲೆಮನ್ ನಿಮ್ಮ ಫೇಸ್ಗೆ ತುಂಬಾ ಒಳ್ಳೆಯದು, ಅಂದರೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇರೋದ್ರಿಂದ ನಿಮ್ಮ ಫೇಸಲ್ಲಿ ಇರುವಂಥ ಅಂದರೆ ಆ್ಯಕ್ನಿ ಪ್ರಾಬ್ಲಮ್ಸ್ ಏನೇ ಇದ್ದರೂ ಅದು ತುಂಬ ಬೇಗನೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಬರೀ ಒಂದು ಸ್ಲೈಸ್ ಆಫ್ ಲೆಮನ್ನ ನೀವು ತಗೊಂಡು ನಿಮ್ಮ ಫೇಸ್ಗೆ ರಬ್ ಮಾಡಿಕೊಂಡ್ರೂ ತುಂಬ ಒಳ್ಳೆಯದು. ಸೊ ನಾನು ನೆಕ್ಸ್ಟ್ ತಗೋತಾ ಇರೋ ಇಂಗ್ರೀಡಿಯೆಂಟ್ ಬಂದು ವೈಟಮಿನ್ ಇ ಕ್ಯಾಪ್ಸ್ಯೂಲ್ಸ್. ವೈಟಮಿನ್ ಇ ಕ್ಯಾಪ್ಸ್ಯೂಲ್ಸ್ ಅಂದರೆ ವೈಟಮಿನ್ ಇ ಆಯಿಲ್ ಬಂದು ನಿಮ್ಮ ಫೇಸ್ಗೆ ತುಂಬಾ ಒಳ್ಳೆಯದು. ನಿಮ್ಮ ಫೇಸ್ಗೆ ಒಂದು ತುಂಬ ನ್ಯಾಚುರಲ್ ಗ್ಲೋ ಕೊಡುತ್ತೆ ಮತ್ತು ತುಂಬ ಹೆಲ್ದಿಯಾಗಿ ಮಾಡುತ್ತೆ ನಿಮ್ಮ ಸ್ಕಿನ್ನ. ಸೊ ಆದಷ್ಟು ವೈಟಮಿನ್ ಇ ಟ್ಯಾಬ್ಲೆಟ್ಸ್ನ ನೀವು ಅಂದರೆ ಬರೀ ವೈಟಮಿನ್ ಇ ಟ್ಯಾಬ್ಲೆಟ್ಸ್ನ ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ಫೇಸ್ಗೆ ಅಪ್ಲೈ ಮಾಡಿದ್ರೂ ಕೂಡ ತುಂಬ ಒಳ್ಳೆ ಎಫೆಕ್ಟ್ ಕೊಡುತ್ತೆ. ಸೊ ನಾನು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದು ಮಿಕ್ಸ್ಚರ್ ಫಾರ್ಮಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಒಂದು ಫೇಸ್ ಪ್ಯಾಕ್ ರೆಡಿ ಆಗುತ್ತೆ ನಿಮಗೆ. ಸೊ ಈ ಫೇಸ್ ಪ್ಯಾಕ್ನ ನೋಡಿ, ಈ ಥರ ಒಂದು ಗಟ್ಟಿ ಫಾರ್ಮಲ್ಲಿ ಈ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ. ಸೊ ನಾನು ಈ ಫೇಸ್ ಪ್ಯಾಕ್ನ ಒಂದು ಬ್ರಷ್ ಹೆಲ್ಪಿಂದ ಹಚ್ಕೋತಾ ಇದ್ದೀನಿ. ನೀವು ಬೇಕಾದರೆ ಕೈಯಿಂದನೂ ಹಚ್ಕೋಬೋದು. ಸೊ ಇದನ್ನು ಕ್ಲೀನಾಗಿ ನಿಮ್ಮ ಫೇಸ್ ಆಲ್ ಓವರ್ ಯುವರ್ ಫೇಸ್ ಹಚ್ಕೊಳ್ಳಿ, ಅಂದರೆ ಅಂಡರ್ ಐಸ್ ಎಲ್ಲ ಕಡೆಯೂ ಕ್ಲೀನಾಗಿ ಹಚ್ಕೊಳ್ಳಿ. ನೀವು ಇದನ್ನು ನಿಮ್ಮ ಕತ್ತಿಗೂ ಕೂಡ ಹಚ್ಕೋಬೋದು. ಲೈಕ್ ಇಲ್ಲಿ ಕತ್ತ ಹಿಂದೆ ತುಂಬ ಸ್ವಲ್ಪ ಕಪ್ಪಗಿರುತ್ತೆ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ದವರು ಕೂಡ ಈ ಪ್ಯಾಕ್ನ ಹಚ್ಕೋಬೋದು. ಇದನ್ನು ನೀವು ಲೈಕ್ ವೀಕ್ಲಿ ಟ್ವೈಸ್ ಮಾಡಿದ್ರೂ ಈ ಫೇಷಿಯಲ್ಲು ತುಂಬಾ ಒಳ್ಳೆಯದು, ಅಂದರೆ ವೀಕ್ಲಿ 2 ಸತಿ ಮಾಡಿದ್ರೆ ತುಂಬಾ ಒಳ್ಳೆಯದು ನಿಮಗೆ. ಇದು ತುಂಬಾ ಒಳ್ಳೆ ಎಫೆಕ್ಟ್ ಕೊಡುತ್ತೆ ನಿಮ್ಮ ಸ್ಕಿನ್ಗೆ. ಸೊ ನಾನು ಇವಾಗ ಕ್ಲೀನಾಗಿ ಹಚ್ಕೊಂಡು ಆಗಿದೆ. ಇವಾಗ ನಾನು ಇದನ್ನು ಒಂದು 10 to 15 minutes ತನಕ ಇಟ್ಟಿರ್ತೀನಿ. ನೋಡಿ, 10-15 minutes ಆದಮೇಲೆ ನೀವು ನೋಡ್ಬೋದು ಅದು ಸ್ಟಿಕ್ಕಿ, ಅಂದರೆ ಅದು ಏನಿದೆಯೋ ನಿಮ್ಮ ಕೈಗೆ ಸ್ಟಿಕ್ ಆಗಲ್ಲ, ನಿಮ್ಮ ಕೈ ಬೆರಳಿಗೆ ಸ್ಟಿಕ್ ಆಗಲ್ಲ. ಇದಾದಮೇಲೆ ಲ್ಯೂಕೋಮ್ ವಾಟರಲ್ಲಿ ನಿಮ್ಮ ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಬೇಡಿ. ಓಕೆ, ಸೊ ನೋಡ್ಬೋದು ಇವಾಗ ನೀವು ನಾನು ಲ್ಯೂಕೋಮ್ ವಾಟರಲ್ಲಿ ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ. ನೀವು ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡ್ಬೋದು ನನ್ನ ಫೇಸ್ ಎಷ್ಟು ಡಲ್ ಆಗಿತ್ತು ಅಂತ, ಇವಾಗ ನೋಡ್ಬೋದು ಎಷ್ಟು ಗ್ಲೋಯಿ ಆಗಿದೆ. ನಾನು ಇವಾಗ ಫೇಸ್ ವಾಶ್ ಮಾಡಿದ್ಮೇಲೆ ಏನೂ ಹಚ್ಚಿಲ್ಲ ಫೇಸ್ಗೆ, ಬಟ್ ಆ ಶೈನ್ ಆ ಗ್ಲೋ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ವಾರದಲ್ಲಿ 2 ಸತಿ ನೀವು ಇದನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಗೈಸ್, ಸೊ ಯಾವಾಗಲೇ ಅಂದರೆ ಯಾವುದೇ ಥರದ ಫೇಷಿಯಲ್ ಮಾಡ್ಕೊಂಡು ಆದಮೇಲೆ ನಿಮ್ಮ ಫೇಸ್ನ ಒಂದು ಮಾಯಿಶ್ಚರೈಸ್ ಇಲ್ಲಾಂದರೆ ಟೋನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ನಾನು ಇಲ್ಲಿ ಗ್ರೀನ್ ಟೀ ಗುಡ್ ವೈಬ್ಸ್ದು ಗ್ರೀನ್ ಟೀ ಟೋನರ್ ಯೂಸ್ ಮಾಡ್ಕೋತಾ ಇದ್ದೀನಿ ನನ್ನ ಫೇಸ್ನ ಒಂದು ಟೋನ್ ಮಾಡ್ಕೊಳ್ಳೋದಕ್ಕೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಆ ಗ್ಲೋ ಆ ಎಫೆಕ್ಟ್ ಏನಿದೆ ಅದು ಲೈಕ್ ತುಂಬ ಟೈಮ್ ತನಕ ಹಾಗೆ ಇರುತ್ತೆ. ಸೊ ಜಸ್ಟ್ ಅದನ್ನ ಸ್ಪ್ರೇ ಮಾಡಿಕೊಂಡು ಈ ಥರ ಡ್ಯಾಬ್ ಮಾಡ್ಕೋತಾ ಇದ್ದೀನಿ ಫೇಸ್ ಮೇಲೆ. ರಬ್ ಮಾಡಬೇಡಿ, ಜಸ್ಟ್ ಈ ಥರ ಡ್ಯಾಬ್ ಮಾಡ್ಕೊಳ್ಳಿ. ಸೊ ಈ ಥರ ಡ್ಯಾಬ್ ಮಾಡೋದ್ರಿಂದ ನಿಮ್ಮ ಟೋನರ್ದು ಲಿಕ್ವಿಡ್ ಏನಿದೆಯೋ ಅದು ಕ್ಲೀನಾಗಿ ನಿಮ್ಮ ಪೋರ್ಸ್ ಒಳಗೆಲ್ಲ ಹೋಗಿ ಲೈಕ್ ಅದನ್ನ ಹೀಲ್ ಮಾಡುತ್ತೆ. ಓಕೆ ಗೈಸ್, ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಫೇಸ್ ಅಂತ. ಓಕೆ ಫ್ರೆಂಡ್ಸ್, ಸೊ ನೋಡಿದ್ರಲ್ಲ ಟೊಮ್ಯಾಟೋ ಫೇಷಿಯಲ್ ಹೇಗೆ ಮಾಡೋದು ಹಾಗೂ ಅದರದ್ದು ಬಿಫೋರ್ ಮತ್ತು ಆಫ್ಟರ್ ಎಫೆಕ್ಟ್ ಯಾವ ಥರ ಇತ್ತು ಅಂತ. ಸೊ ನಿಮ್ಮೆಲ್ರಿಗೂ ಈ ಟೊಮ್ಯಾಟೋ ಫೇಷಿಯಲ್ ಹೇಗೆ ಮಾಡೋದು ಅಂತ ಗೊತ್ತಾಗಿರುತ್ತೆ ಅನ್ಕೋತೀನಿ, ಹಾಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಕೆಳಗಡೆ ಕಾಮೆಂಟ್ ಮಾಡಿ ಡೆಫಿನೆಟ್ಲಿ ತಿಳಿಸಿ ನನಗೆ. ಆ್ಯಂಡ್ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರಿಪ್ಷನ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ಅದರ ಪಕ್ಕದಲ್ಲೇ ಇರೋಂಥ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿದಾಗ ನಾನು ಈ ಥರ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗಲೆಲ್ಲ ನನಗೆ ಅದರ ನೋಟಿಫಿಕೇಶನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಅಂತ ಹೇಳ್ತಾ ಬಾಯ್.